ಸ್ನೇಹಿತರೆ ಕ್ಲಾಸಿಕ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ ನನ್ನ ಹೆಸರು ಉದಯ ನಡಿಗೇರ್ ನಾನು ಕಂಪ್ಯೂಟರ್ ಅಥವಾ ಗಣಕಯಂತ್ರದ ಬಗ್ಗೆ ನಿಮ್ಮ ಮುಂದೆ ಈ ಹಿಂದೆ ನಡೆದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗಿರುವ ಕೆಲವೊಂದು ಪ್ರಶ್ನೆಗಳಿಗೆ ಸರಿಯಾದ ಆಯ್ಕೆಗಳನ್ನು ಹೇಗೆ ಆರಿಸುವುದು ಮತ್ತು ಅದರ ಬಗ್ಗೆ ಅದೇ ಯಾಕೆ ಸರಿಯಾದ ಉತ್ತರ ಅದರ ಬಗ್ಗೆ ನಿಮಗೆ ಎಲ್ಲ ಮಾಹಿತಿಯನ್ನು ಕೊಡಲು ನಿಮ್ಮ ಮುಂದೆ ಬರುತ್ತಿದ್ದೇನೆ ಮೊಟ್ಟ ಮೊದಲಿಗಾಗಿ ನಾವು ಈ ಹಿಂದೆ ಕೇಳಲಾದಂತಹ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಗಮನ ಹರಿಸೋಣ ಮೊಟ್ಟ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಪ್ರಥಮಾಕ್ಷರ ಪದ ಮೋಡೆಮ್ ನ ವಿಸ್ತಾರ ರೂಪ ಏನು ಆಯ್ಕೆಗಳು ಮಾಡ್ಯುಲೇಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಎರಡನೇ ಆಯ್ಕೆ ಮಾಡರ್ನ್ ಮೆಥಡ್ ಆಫ್ ಟ್ರಾನ್ಸ್ಮಿಷನ್ ಮೂರನೇ ಆಯ್ಕೆ ಮಾಡ್ಯುಲೇಷನ್ ಆ್ಯಂಡ್ ಡಿಮಾಡ್ಯುಲೇಷನ್ ನಾಲ್ಕನೇ ಆಯ್ಕೆ ಮೋಡ್ಸ್ ಆಫ್ ಟ್ರಾನ್ಸ್ಮಿಷನ್ ಇದರಲ್ಲಿ ಸರಿಯಾದ ಉತ್ತರ ಆಯ್ಕೆ ಮೂರು ಅಂದರೆ ಮೋಡೆಮ್ನ ವಿಸ್ತೃತ ರೂಪ ಮಾಡ್ಯುಲೇಷನ್ ಆ್ಯಂಡ್ ಡಿಮಾಡ್ಯುಲೇಷನ್ ಎಂದು ಆಯ್ಕೆ ಮಾಡಬೇಕು ಮತ್ತೊಮ್ಮೆ ಹೇಳುತ್ತೇನೆ ಮೋಡೆಮ್ನ ವಿಸ್ತೃತ ರೂಪ ಮಾಡ್ಯುಲೇಷನ್ ಆ್ಯಂಡ್ ಡಿಮಾಡ್ಯುಲೇಷನ್ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಯು ಆರ್ ಎಲ್ ಎಂದರೇನು ಆಯ್ಕೆಗಳು ಇದು ಒಂದು ಕಂಪ್ಯೂಟರ್ ಡಿಸ್ಕ್ನ ಡಿಫ್ರ್ಯಾಗ್ಮೆಂಟೇಷನಲ್ಲಿ ಬಳಸುವ ತಂತ್ರಾಂಶವಾಗಿದೆ ಎರಡನೇ ಆಯ್ಕೆ ಇದು ಕಂಪ್ಯೂಟರ್ ಪರದೆಯನ್ನು ಪ್ರಕಾಶಮಾನವಾಗಿ ಮಾಡುವ ಒಂದು ತಂತ್ರಾಂಶ ಆಯ್ಕೆ ಮೂರು ಇದು ಅಂತರ್ಜಾಲ ಸಂಪನ್ಮೂಲಕ್ಕೆ ರೆಫರೆನ್ಸ್ ಅಥವಾ ಉಲ್ಲೇಖನಗಳನ್ನು ಒದಗಿಸುವ ಮತ್ತು ರಚಿಸುವ ಒಂದು ನಿರ್ದಿಷ್ಟ ಕ್ಯಾರೆಕ್ಟರ್ ತಂತುವಾಗಿದೆ ಆಯ್ಕೆ ನಾಲ್ಕು ಇದು ಕಂಪ್ಯೂಟರ್ ತಂತ್ರಾಂಶದ ಒಂದು ನಿರ್ದಿಷ್ಟ ಏಕರೂಪದ ಅಂದರೆ ಯೂನಿಫಾರ್ಮ್ ಜೋಡಣೆಯಾಗಿದ್ದು ಕಂಪ್ಯೂಟರನ್ನು ವೇಗವಾಗಿ ನಡೆಯುವಂತೆ ಮಾಡುತ್ತದೆ ಯು ಆರ್ ಎಲ್ ಎಂದರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಎಂದು ಅರ್ಥ ಇದರಲ್ಲಿ ಸರಿಯಾದ ಆಯ್ಕೆ ಆಯ್ಕೆ ಸಂಖ್ಯೆ ಮೂರು ಯು ಆರ್ ಎಲ್ ಇದು ಅಂತರ್ಜಾಲ ಸಂಪನ್ಮೂಲ ರೆಫರೆನ್ಸ್ ಅನ್ನು ರಚಿಸುವ ಒಂದು ನಿರ್ದಿಷ್ಟ ತಂತುವಾಗಿದೆ ಇದು ಒಂದು ಲಿಂಕ್ ಉದಾಹರಣೆಗೆ ನಾವು ಯಾವ ರೀತಿ ಬರಿತೀವಿ ಅಂತಂದರೆ ಡಬ್ಲ್ಯೂ 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 ಡಾಟ್ ಯಾಹೂ ಡಾಟ್ ಕಾಮ್ ಅಂತ ಏನು ಬರಿತೀವಿ ಇದು ಯು ಆರ್ ಎಲ್ಗೆ ಒಂದು ಅತ್ಯಂತ ಪ್ರಮುಖವಾದಂತಹ ಉದಾಹರಣೆ ಆಯಿತು ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಈ ಮುಂದಿನ ಯಾವುದನ್ನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಎಂದು ಪರಿಗಣಿಸಲಾಗುವುದಿಲ್ಲ ಆಯ್ಕೆಗಳು ಫೋರ್ಟ್ರಾನ್ ಜಾವಾ ಯುನಿಕ್ಸ್ ಮತ್ತು ಲಿಸ್ಟ್ ಇದರಲ್ಲಿ ಫೋರ್ಟ್ರಾನ್ ಎನ್ನುವುದು ಒಂದು ಉನ್ನತ ಮಟ್ಟದ ಭಾಷೆ ಜಾವಾ ಎನ್ ಪ್ರಶ್ನೆ ಮೂರು ಈ ಮುಂದಿನ ಯಾವುದನ್ನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಎಂದು ಪರಿಗಣಿಸಲಾಗುವುದಿಲ್ಲ ಆಯ್ಕೆಗಳು ಒಂದು ಫೋರ್ಟ್ರಾನ್ ಇನ್ನೊಂದು ಜಾವಾ ಮೂರನೇ ಆಯ್ಕೆ ಯುನಿಕ್ಸ್ ನಾಲ್ಕನೇ ಆಯ್ಕೆ ಲಿಸ್ಟ್ ಇದರಲ್ಲಿ ಸರಿಯಾದ ಉತ್ತರ ಯುನಿಕ್ಸ್ ಯಾಕೆ ಇದು ಸರಿಯಾದ ಉತ್ತರ ಯಾಕೆ ಇದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ ಅನ್ನೋದಕ್ಕೆ ನಾನು ಈಗ ನಿಮ್ಮ ಮುಂದೆ ವಿವರಣೆ ಕೊಡ್ತೀನಿ ಮೊದಲನೆಯದು ಫೋರ್ಟ್ರಾನ್ ಎನ್ನುವುದು ಒಂದು ಉನ್ನತ ಮಟ್ಟದ ಭಾಷೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಜಾವಾ ಇನ್ನೊಂದು ಉನ್ನತ ಮಟ್ಟದ ಭಾಷೆ ಲಿಸ್ಟ್ ಅನ್ನೋದು ಇನ್ನೊಂದು ಉನ್ನತ ಮಟ್ಟದ ಭಾಷೆ ಯುನಿಕ್ಸ್ ಎನ್ನುವುದು ಕಾರ್ಯಾಚರಣೆ ವ್ಯವಸ್ಥೆ ಅಥವಾ ಆಪರೇಟಿಂಗ್ ಸಿಸ್ಟಮ್ ಅಂತೇನು ನಾವು ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಉದಾಹರಣೆ ಯುನಿಕ್ಸ್ ಇಸ್ ಅ ಟೈಪ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಯುನಿಕ್ಸ್ ಎನ್ನುವುದು ಕಾರ್ಯಾಚರಣೆ ವ್ಯವಸ್ಥೆಗೆ ಒಂದು ಉದಾಹರಣೆ ಆದ್ದರಿಂದ ಗುಂಪಿಗೆ ಸೇರದ ಪದ ಇದರಲ್ಲಿ ಯಾವುದು ಎಂದರೆ ಯುನಿಕ್ಸ್ ಆದ್ದರಿಂದ ಅದನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು
ಆಯಿತು ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ ರ್ಯಾಮ್ ಎನ್ನುವುದು ಡ್ಯಾಶ್ನ ಸ್ಮರಣೆಯಾಗಿದೆ ರ್ಯಾಮ್ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತದೆ ರ್ಯಾಮ್ ಎಂದರೆ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ ರ್ಯಾಮ್ ಎಂದರೆ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ ಇದು ಒಂದು ಆಯ್ಕೆಗಳು ನಮ್ಮ ಮುಂದೆ ಇರೋದು ತಾತ್ಕಾಲಿಕ ಎರಡನೇ ಆಯ್ಕೆ ಸಿಕ್ವೆನ್ಷಿಯಲ್ ಮೂರನೆಯದು ಫ್ಲ್ಯಾಶ್ ನಾಲ್ಕನೆಯದು ಆಕ್ಸಿಲರಿ ಮೆಮೊರಿ ಇದರಲ್ಲಿ ಸರಿಯಾದ ಉತ್ತರ ನಾವು ಆರಿಸಿಕೊಳ್ಳಬೇಕಾಗಿರೋದು ತಾತ್ಕಾಲಿಕ ಅಂದರೆ ಟೆಂಪರರಿ ಅಥವಾ ವೊಲಟೈಲ್ ಮೆಮೊರಿ ಅಂಥೇಳಿ ಕರಿತೀವಿ ಆಕ್ಸಿಲರಿ ಅಂದರೆ ನಾಲ್ಕನೇ ಆಯ್ಕೆ ಆಕ್ಸಿಲರಿ ಅದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡ್ತೀನಿ ಆಕ್ಸಿಲರಿ ಮೆಮೊರಿ ಅಥವಾ ಸೆಕೆಂಡರಿ ಮೆಮೊರಿ ಎಂದರೆ ಇದು ಫ್ಲಾಫಿ ಡಿಸ್ಕ್ ಅಥವಾ ಹಾರ್ಡ್ ಡಿಸ್ಕ್ ಪೆನ್ ಡ್ರೈವ್ ಇವುಗಳನ್ನೆಲ್ಲವನ್ನು ನಾವು ಆಕ್ಸಿಲರಿ ಮೆಮೊರಿ ಎಂದು ಕರೆಯುತ್ತೇವೆ ಮುಂದಿನ ಪ್ರಶ್ನೆ ಐಪಿ ವಿಳಾಸವು ಪ್ರಸ್ತುತವಾಗಿ ಎಷ್ಟು ಉದ್ದ ಅಥವಾ ಲಂಬವಾಗಿದೆ ಎನ್ನುವುದರ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ಐಪಿ ಅಡ್ರೆಸ್ ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ ಎಂದು ಅರ್ಥ ಐಪಿ ಎಂದರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ ಎಂದು ಅರ್ಥ ಪ್ರಸ್ತುತವಾಗಿ ಅದು ಎಷ್ಟು ಬೈಟ್ಸ್ಗಳ ಲಂಬ ಅಥವಾ ಉದ್ದವಾಗಿದೆ ಲೆಂತ್ ಆಫ್ ಐಪಿ ಅಡ್ರೆಸ್ ಎಷ್ಟು ಅಂತ ಆಯ್ಕೆಗಳು ನಮ್ಮ ಮುಂದೆ ಇರೋದು ಮೊದಲನೇ ಆಯ್ಕೆ ನಾಲ್ಕು ಬೈಟ್ಸ್ ಎರಡನೇದು ಆರು ಬೈಟ್ಸ್ ಮೂರನೆಯದ್ದು ಆಯ್ಕೆ ಎಂಟು ಬೈಟ್ಸ್ ನಾಲ್ಕನೇ ಆಯ್ಕೆ ಹನ್ನೆರಡು ಬೈಟ್ಸ್ ಇದರಲ್ಲಿ ಸರಿಯಾದ ಉತ್ತರ ನಾಲ್ಕು ಬೈಟ್ಸ್ ಸದ್ಯಕ್ಕೆ ಐ ಪಿ ವಿಳಾಸದ ಪ್ರಸ್ತುತ ಲಂಬ ಅಥವಾ ಉದ್ದ ಲೆಂತ್ ಆಫ್ ಐ ಪಿ ಅಡ್ರೆಸ್ ಈಸ್ ಆಫ್ ಫೋರ್ ಬೈಟ್ಸ್ ಅಂದರೆ ಫೋರ್ ಬೈಟ್ಸ್ ಉದ್ದ ಐ ಪಿ ಅಡ್ರೆಸ್ ಇರುತ್ತದೆ ಮುಂದಿನ ಪ್ರಶ್ನೆ ನೋಡೋಣ ಏಳು ಬಿಟ್ ಅಥವಾ ಸೆವೆನ್ ಬಿಟ್ಸ್ ಅಲ್ಫಾ ನ್ಯೂಮರಿಕ್ ಕೋಡ್ ಯಾವುದು ಇವುಗಳಲ್ಲಿ ಕೆಳಗಿನ ಆಯ್ಕೆಗಳಲ್ಲಿ ಏಳು ಬಿಟ್ ಅಲ್ಫಾ ನ್ಯೂಮರಿಕ್ ಕೋಡ್ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಮೊದಲನೇ ಆಯ್ಕೆ ಬಿ ಸಿ ಡಿ ಬಿ ಸಿ ಡಿ ಎಂದರೆ ಬೈನರಿ ಕೋಡೆಡ್ ಡೆಸಿಮಲ್ ಯಾಸ್ಕಿ ಎರಡನೇ ಆಯ್ಕೆ ಯಾಸ್ಕಿ ಯಾಸ್ಕಿ ಎಂದರೆ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಎಂದು ಅರ್ಥ ಮೂರನೆಯದು ಇ ಬಿ ಸಿ ಡಿ ಐ ಸಿ ಇದರ ವಿಸ್ತೃತ ರೂಪ ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್ ನಾಲ್ಕನೆಯದು ಈ ಮೇಲಿನವ ಯಾವುದು ಅಲ್ಲ ಅಂಥೇಳಿ ಆಯ್ಕೆಗಳು ಕೊಟ್ಟಾರೆ ಇವು ಮೂರು ಆಯ್ಕೆಗಳು ಏನು ಕೊಟ್ಟಾರೆ ನಮಗೆ ಇದರೊಳಗೆ ಸರಿಯಾದ ಆಯ್ಕೆ ಏಳು ಬಿಟ್ಸ್ ಅಂದ ತಕ್ಷಣ ನಮಗೆ ಉತ್ತರ ಸರಿಯಾದ ಆಯ್ಕೆ ನಾವು ಆರಿಸ್ಕೊಳ್ಬೇಕಾಗಿದ್ದು ಕೋಡ್ ಯಾವುದು ಅಂತಂದರೆ ಯಾಸ್ಕಿ ಕೋಡ್ ಯಾಸ್ಕಿ ಕೋಡ್ ಎಂದರೆ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಎಂದು ಅರ್ಥ ಇದರ ಉದ್ದ ಏಳು ಬಿಟ್ಸ್ ಸೆವೆನ್ ಬಿಟ್ಸ್ ಇನ್ ಲೆಂತ್ ಆಯಿತು ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಎಮ್ ಎಸ್ ಆಫೀಸ್ ಬಗ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಎಮ್ ಎಸ್ ವರ್ಡ್ನಲ್ಲಿ ಕಾಗುಣಿತ ಪರಿಶೀಲನೆಗಾಗಿ ಯಾವ ಸ್ವಯಂಚಾಲಿತ ಕೀಯನ್ನು ಅಥವಾ ಬಳಸುತ್ತಾರೆ ಪ್ರಶ್ನೆ ಆಯ್ಕೆಗಳು ಎಫ್ ಒನ್ ಎಫ್ ತ್ರೀ ಎಫ್ ಫೈವ್ ಎಫ್ ಸೆವೆನ್ ಕಾಗುಣಿತ ಪರಿಶೀಲನೆ ಎಂದರೆ ಸ್ಪೆಲ್ ಚೆಕ್ ಎಂದು ಅರ್ಥ ಎಮ್ ಎಸ್ ವರ್ಡ್ನಲ್ಲಿ ನಾವು ಯಾವುದಾದರೂ ಪದಗಳನ್ನು ಅಥವಾ ವಾಕ್ಯಗಳನ್ನು ಟೈಪ್ ಮಾಡುವಾಗ ಕೆಲವೊಂದು ಶಬ್ದಗಳ ಸರಿಯಾದ ಸ್ಪೆಲ್ಲಿಂಗ್ ನಾವು ಟೈಪ್ ಸರಿಯಾಗಿ ಮಾಡಲಿಲ್ಲ ಅಂದ ಸಂದರ್ಭದಲ್ಲಿ ಆವಾಗ ಎಮ್ ಎಸ್ ವರ್ಡ್ ಕೆಲವೊಂದು ಸರಿಯಾದ ಪದಗಳನ್ನು ರೆಕಮೆಂಡ್ ಮಾಡ್ತದೆ ರೆಕಮೆಂಡ್ ಮಾಡುವಾಗ ಆ ಶಬ್ದಗಳು ಸರಿಯಾದ ಪದಗಳನ್ನು ರೆಕಮೆಂಡ್ ಮಾಡುವಾಗ ಕೆಲವೊಂದು ಶಬ್ದಗಳನ್ನು ಸ್ಪೆಲ್ಲಿಂಗ್ ಚೆಕ್ ತೋರಿಸ್ತದೆ ಆವಾಗ ನಮಗೆ ಆಟೋಮೆಟಿಕಲಿ ಸ್ಪೆಲ್ ಚೆಕ್ ಮಾಡುವಂಥ ಒಂದು ಆಯ್ಕೆಯನ್ನು ಎಮ್ ಎಸ್ ವರ್ಡ್ನಲ್ಲಿ ಕೊಟ್ಟಿದ್ದಾರೆ
ಎಫ್ ಸೆವೆನ್ ಇದರಲ್ಲಿ ಸರಿಯಾದ ಉತ್ತರ ಎಫ್ ಸೆವೆನ್ ಅನ್ನೋ ಒಂದು ಶಾರ್ಟ್ಕಟ್ ಕೀ ಎಫ್ ಸೆವೆನ್ ಕೀಯನ್ನು ನೀವು ಪ್ರೆಸ್ ಮಾಡ್ತಾ ಹೋದಂಗೆ ಆ ಪೂರ್ತಿ ಕಡತದಲ್ಲಿ ಅಥವಾ ಫೈಲ್ದಲ್ಲಿ ಇರುವಂಥ ಎಲ್ಲ ಶಬ್ದಗಳ ಸರಿಯಾದ ಸ್ಪೆಲ್ಲಿಂಗ್ ಅಥವಾ ಕಾಗುಣಿತವನ್ನು ಚೆಕ್ ಮಾಡಿ ಪರಿಶೀಲಿಸಿ ಎಮ್ ಎಸ್ ವರ್ಡು ಸರಿಯಾದ ಆಯ್ಕೆಯನ್ನು ನಮಗೆ ಕೊಡ್ತಿದೆ ಸೊ ಎಮ್ ಎಸ್ ವರ್ಡ್ನಲ್ಲಿ ಸ್ಪೆಲ್ ಚೆಕ್ ಮಾಡಲಿಕ್ಕೆ ಬಳಸುವಂಥ ಶಾರ್ಟ್ಕಟ್ ಕೀ ಯಾವುದು ಅಂತಂದರೆ ಉತ್ತರ ಯಾವಾಗಲೂ ಎಫ್ ಸೆವೆನ್ ಆಗಿರಬೇಕು ಓಕೆ ಇದೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಎಮ್ ಎಸ್ ಎಕ್ಸೆಲ್ನಲ್ಲಿ ನಿಮಗಾಗಲೇ ಗೊತ್ತಿರೋ ಹಾಗೆ ಎಮ್ ಎಸ್ ಎಕ್ಸೆಲ್ನಲ್ಲಿ ಗಣಿತ ಅಥವಾ ಮತ್ತೆ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತಹ ಎಷ್ಟೋ ರೀತಿಯ ಸಮೀಕರಣಗಳು ಅಥವಾ ಫಾರ್ಮುಲಾಗಳು ರೆಡಿಲಿ ಅವೈಲೇಬಲ್ ಇವೆ ಅವುಗಳಲ್ಲಿ ಒಂದು ಸಮೀಕರಣದ ಬಗ್ಗೆ ಒಂದು ಪ್ರಶ್ನೆ ಬಂದಿದೆ ಇಲ್ಲಿ ಈಕ್ವಲ್ ಟು ರೌಂಡ್ 8.50 ಮತ್ತು 0 ಈ ಸೂತ್ರವು ಎಮ್ ಎಸ್ ಎಕ್ಸೆಲ್ನಲ್ಲಿ ನೀಡುವ ಬೆಲೆ ಯಾವುದು ಈ ರೀತಿ ನಾವು ಬರೆದ್ರೆ ಇದನ್ನು ಎಮ್ ಎಸ್ ಎಕ್ಸೆಲ್ನಲ್ಲಿ ಎಕ್ಸಿಕ್ಯೂಟ್ ಮಾಡಿದರೆ ನಮಗೆ ಯಾವುದು ಉತ್ತರ ಬರುತ್ತೆ ಅಂತ ಕೇಳಿದಂಗೆ ಇದರಲ್ಲಿ ಸರಿಯಾದ ಆಯ್ಕೆ ನಾವು ಆಯ್ಕೆ ಮಾಡಬೇಕಾಗಿರೋದು 9 ಅಂದರೆ 8.50 ಆ್ಯಂಡ್ ಅಬೋವ್ ಏನಾದರೂ ನಂಬರ್ಸ್ಗಳು ಇತ್ತು ಅಂದರೆ ನೆಕ್ಸ್ಟ್ ಹೈಯರ್ ಡಿಜಿಟ್ ಯಾವುದು 9 ಅಥವಾ 9 ಆ ಡಿಜಿಟ್ಗೆ ಅದು ರೌಂಡ್ ಆಫ್ ಆಗುತ್ತೆ ಇದರ ಅರ್ಥ ರೌಂಡ್ ಆಫ್ 8.50 8.50 ಆ್ಯಂಡ್ ಅಬೋವ್ ನೆಕ್ಸ್ಟ್ ಹೈಯರ್ ಡಿಜಿಟ್ ಈಸ್ 9 ಆ ಹೈಯರ್ ಡಿಜಿಟ್ಗೆ ರೌಂಡ್ ಆಫ್ ಮಾಡುತ್ತೆ ಸೊ ಇದರಲ್ಲಿ ಸರಿಯಾದ ಆಯ್ಕೆ ನಾವು ಆರಿಸ್ಕೊಳ್ಬೇಕಾಗಿರೋದು 9 ಅಥವಾ ಆಯ್ಕೆ 1 9 ಮುಂದಿನ ಪ್ರಶ್ನೆ ಎಂ ಎಸ್ ವರ್ಡ್ನಲ್ಲಿ ಪುನರಾವರ್ತಿತ ಕೆಲಸಗಳನ್ನು ಮಾಡಲು ಬಳಸುವ ಚಿಕ್ಕ ಪ್ರೋಗ್ರಾಮ್ಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಎಂ ಎಸ್ ವರ್ಡ್ನಲ್ಲಿ ಕೆಲವೊಂದು ರೀತಿಯ ನಿರ್ದಿಷ್ಟ ಕಾರ್ಯಗಳನ್ನು ಪುನರಾವರ್ತನೆಗೊಳಿಸೋದು ಅಥವಾ ರಿಪೀಟೇಟಿವ್ ಇನ್ ನೇಚರ್ ಎಂದು ಕರೀತಾರೆ ರಿಪೀಟ್ ಮಾಡಲಿಕ್ಕೆ ಕೆಲವೊಂದು ಪ್ರೋಗ್ರಾಮ್ಸ್ಗಳನ್ನು ನೀವು ಒಂದು ಸಾರಿ ಬರೆದು ಮತ್ತೆ ಮತ್ತೆ ಅದನ್ನೇ ಪುನರಾವರ್ತನೆಗೊಳಿಸ್ಬೋದು ಅಂಥ ಎಲ್ಲ ಪ್ರೋಗ್ರಾಮ್ಸ್ಗಳನ್ನು ನಾವು ಮ್ಯಾಕ್ರೋಸ್ ಅಂತೇಳಿ ಕರಿತೀವಿ ಸೊ ಎಮ್ ಎಸ್ ವರ್ಡ್ನಲ್ಲಿ ರಿಪೀಟೇಟಿವ್ನೆಸ್ ಅಥವಾ ಪುನರಾವರ್ತಿತ ಕೆಲಸಗಳನ್ನು ಮಾಡಲಿಕ್ಕೆ ಬಳಸುವಂಥ ಚಿಕ್ಕ ಚಿಕ್ಕ ಪ್ರೋಗ್ರಾಮ್ಸ್ಗಳನ್ನು ನಿರ್ದೇಶನಗಳನ್ನು ನಾವು ಮ್ಯಾಕ್ರೋಸ್ ಅಂಥೇಳಿ ಕರಿತೀವಿ ಸೊ ಆಯ್ಕೆ 1 ಆರಿಸಬೇಕು ಮುಂದಿನ ಪ್ರಶ್ನೆ ಎಮ್ ಎಸ್ ಎಕ್ಸೆಲ್ನಲ್ಲಿ ಹೊಸ ವರ್ಕ್ಶೀಟನ್ನು ಸೇರಿಸಲು ಬಳಸುವ ಕೀ ಸಮೂಹ ಯಾವುದು ಆಯ್ಕೆಗಳು ಕೊಟ್ಟಾರ ಶಿಫ್ಟ್ F5 ಶಿಫ್ಟ್ F6 F10 ಮತ್ತು F11 ಎಮ್ ಎಸ್ ಎಕ್ಸೆಲ್ ಇದು ಒಂದು ಇದು ಎಮ್ ಎಸ್ ಆಫೀಸ್ನ ಒಂದು ಭಾಗವಾಗಿದ್ದು ಇದರಲ್ಲಿ ಅಂಕಗಣಿತ ಮತ್ತು ಬೇರೆ ಬೇರೆ ರೀತಿಯ ಅಕೌಂಟ್ಸ್ ಸಾಫ್ಟ್ವೇರನ್ನು ಮೇಂಟೈನ್ ಮಾಡಲಿಕ್ಕೆ ಇರುವಂಥ ಒಂದು ತಂತ್ರಾಂಶ ಲೆಕ್ಕಾಚಾರ ಅಥವಾ ಲೆಕ್ಕಪತ್ರಗಳನ್ನು ಸರಿಯಾಗಿ ಜೋಡಿಸಿ ಸರಿಯಾಗಿ ಸಂಸ್ಕರಿಸಲು ಬಳಸುವ ಒಂದು ಉನ್ನತ ಮಟ್ಟದ ತಂತ್ರಾಂಶ ಇದರಲ್ಲಿ 3 ವರ್ಕ್ಶೀಟ್ಸ್ಗಳು ಇರುತ್ತವೆ ಯಾವುದಾದರೂ ಹೊಸ ವರ್ಕ್ಶೀಟನ್ನು ಸೇರಿಸಲಿಕ್ಕೆ ನಮಗೆ ಆಯ್ಕೆಗಳು ಯಾವುದು ಅಂತಂದರೆ ಸರಿಯಾದ ಆಯ್ಕೆ ಇರೋದು ಶಿಫ್ಟ್ ಪ್ಲಸ್ F1 ಆಯ್ಕೆ ಸಂಖ್ಯೆ 4 ಶಿಫ್ಟ್ ಪ್ಲಸ್ F1 ಇದನ್ನು ನಾವು ಆರಿಸ್ಕೊಳ್ಬೇಕು ಪ್ರಶ್ನೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನಲ್ಲಿ ಕಂಪನಿಯ ಲೋಗೋಗಳನ್ನು ಪ್ರತಿಯೊಂದು ಸ್ಲೈಡ್ಗಳಲ್ಲಿ ಸೇರಿಸಲು ಡ್ಯಾಶ್ ಆಯ್ಕೆಯನ್ನು ಬಳಸುತ್ತಾರೆ ಇದರಲ್ಲಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಯಾವುದಾದರೂ ಒಂದು ವಿಷಯದ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನಾವು ಕೊಡಬೇಕಾದಾಗ ಅವುಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾವು ಸ್ಲೈಡ್ಸ್ಗಳಲ್ಲಿ ಜೋಡಿಸುತ್ತೇವೆ ಆ ಸ್ಲೈಡ್ಸ್ಗಳಲ್ಲಿ ಕಂಪನಿಯ ಲೋಗೋವನ್ನು ಸೇರಿಸಲು ನಾವು ಬಳಸಬೇಕಾದಂಥ
ಆಯ್ಕೆ ಸ್ಲೈಡ್ ಮಾಸ್ಟರ್ ಇದರಲ್ಲಿ ಸರಿಯಾದ ಆಯ್ಕೆ ನಾವು ಆರಿಸಬೇಕಾಗಿದ್ದು ಸ್ಲೈಡ್ ಮಾಸ್ಟರ್ ಎಂಎಸ್ ಮುಂದಿನ ಪ್ರಶ್ನೆ ಎಂಎಸ್ ಪವರ್ ಪಾಯಿಂಟ್ ನಲ್ಲಿ ಕೇವಲ ಪಠ್ಯ ಮತ್ತು ಬುಲೆಟ್ ಗಳು ಪ್ರದರ್ಶನಗೊಳ್ಳುವ ನೋಟವನ್ನು ಡ್ಯಾಶ್ ಎನ್ನುವರು ಆಯ್ಕೆಗಳು ಪ್ರಿಂಟ್ ಲೇಔಟ್ ಔಟ್ಲೈನ್ ನಾರ್ಮಲ್ ಮತ್ತು ಸ್ಲೈಡ್ ಸಾರ್ಟರ್ ಇದರಲ್ಲಿ ಸರಿಯಾದ ಆಯ್ಕೆ ನಾವು ಆರಿಸಿಕೊಳ್ಳಬೇಕಾಗಿದ್ದು ಎಂಎಸ್ ಪವರ್ ಪಾಯಿಂಟ್ ನಲ್ಲಿ ಕೇವಲ ಪಠ್ಯ ಹಾಗೂ ಬುಲೆಟ್ ಗಳು ಪ್ರದರ್ಶನಗೊಳ್ಳುವ ನೋಟವನ್ನು ಡ್ಯಾಶ್ ಎನ್ನುವರು ಇದರಲ್ಲಿ ಸರಿಯಾದ ಆಯ್ಕೆ ನಾವು ಮಾಡಬೇಕಾಗಿರೋದು ಎರಡನೇ ಆಯ್ಕೆ ಔಟ್ಲೈನ್ ಓಕೆ ಔಟ್ಲೈನ್ ಇದನ್ನ ಉಪಯೋಗಿಸಿ ಪಠ್ಯ ಮತ್ತು ಬುಲೆಟ್ ಗಳನ್ನು ಎಂಎಸ್ ವರ್ಡ್ ನಲ್ಲಿ ಅಥವಾ ಪವರ್ ಪಾಯಿಂಟ್ ನಲ್ಲಿ ಅಥವಾ ಎಂಎಸ್ ಎಕ್ಸೆಲ್ ನಲ್ಲಿ ನಾವು ಜೋಡಿಸಬಹುದು ಮುಂದಿನ ಪ್ರಶ್ನೆ ನೋಡೋಣ ಪವರ್ ಪಾಯಿಂಟ್ ಪ್ರದರ್ಶನದಲ್ಲಿ ಯಾವ ಫೈಲ್ ಫಾರ್ಮ್ಯಾಟ್ ಅನ್ನು ಬಳಸಬಹುದು ಯಾವ್ಯಾವ ಫೈಲ್ ಫಾರ್ಮ್ಯಾಟ್ ಗಳನ್ನು ಪವರ್ ಪಾಯಿಂಟ್ ಪ್ರದರ್ಶನದಲ್ಲಿ ಅಥವಾ ಸ್ಲೈಡ್ಸ್ ಗಳಲ್ಲಿ ನಾವು ಹಾಕಬಹುದು ಅಂತ ಪ್ರಶ್ನೆ ಆಯ್ಕೆಗಳು ಜಿಪ್ ಫೈಲ್ ಜೆಪಿಜಿ ಫೈಲ್ ಅಂದರೆ ಇವೆರಡು ಫೋಟೋಗಳು ಅಥವಾ ಫೈಲ್ಗಳಿಗೆ ಸಂಬಂಧಪಟ್ಟಿದ್ದು ಡಾಟ್ ಡಬ್ಲ್ಯೂ ಎ ವಿ ಇದು ಫೈಲು ಆಡಿಯೋ ಸಂಬಂಧಪಟ್ಟಂತೆ ನಾಲ್ಕನೇ ಆಯ್ಕೆ ಇವುಗಳಲ್ಲಿ ಎಲ್ಲವು ಇದರಲ್ಲಿ ಸರಿಯಾದ ಉತ್ತರ ಆಯ್ಕೆ ಸಂಖ್ಯೆ ನಾಲ್ಕು ಮೇಲಿನ ಎಲ್ಲವು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ದಲ್ಲಿ ನಾವು ಫೋಟೋಗಳನ್ನು ಹಾಕ್ಬೋದು ಆಡಿಯೋಗಳನ್ನು ಹಾಕ್ಬೋದು ವಿಡಿಯೋಗಳನ್ನು ಹಾಕ್ಬೋದು ಅವೆಲ್ಲರುಗಳನ್ನು ಹಾಕಿ ಸ್ಲೈಡ್ಸ್ಗಳನ್ನು ಮಾಡ್ಬೋದು ಬ್ಯಾಕ್ಗ್ರೌಂಡ್ ಆಡಿಯೋ ನಾವು ಸೇರಿಸ್ಬೋದು ಇವೆಲ್ಲನೂ ಸಾಧ್ಯತೆಗಳು ಇರೋದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ದಲ್ಲಿ ಸೊ ಅದರಿಂದ ಸರಿಯಾದ ಆಯ್ಕೆ ನಾವು ಮಾಡ್ಕೊಳ್ಬೇಕಾಗಿದ್ದು ಆಯ್ಕೆ ಸಂಖ್ಯೆ ನಾಲ್ಕು ಮೇಲಿನ ಎಲ್ಲವು ಮುಂದಿನ ಪ್ರಶ್ನೆ ಡ್ಯಾಶ್ ನೆಟ್ವರ್ಕ್ ಉಪಯೋಗಿಸುವುದರ ಪ್ರಯೋಜನಗಳಲ್ಲಿ ಒಂದಾಗಿದೆ ಈಗ ನಮಗೆ ನಾವೆಲ್ಲರೂ ಕೇಳಿರ್ತೀವಿ ಕಂಪ್ಯೂಟರ್ ನೆಟ್ವರ್ಕ್ಸ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಅಂಥೇಳಿ ಮಾತಾಡ್ತಾ ಇರ್ತೀವಿ ನೆಟ್ವರ್ಕಿಗೆ ಕನೆಕ್ಟ್ ಮಾಡಿರಿ ಅಂತ ಹೇಳ್ತಾ ಇರ್ತೀವಿ ಕಂಪ್ಯೂಟರ್ ನೆಟ್ವರ್ಕ್ ಅಂದರೆ ಒಂದು ಅಥವಾ ಒಂದಕ್ಕಿಂತಲೂ ಹೆಚ್ಚು ಗಣಕಯಂತ್ರಗಳನ್ನು ವ್ಯವಸ್ಥಿತವಾಗಿ ಜೋಡಿಸುವ ಒಂದು ಪ್ರಕ್ರಿಯೆ ಇದರ ಪ್ರಯೋಜನಗಳು ಹಲವಾರು ಅದರೊಳಗೆ ಯಾವುದು ಅತ್ಯಂತ ಪ್ರಮುಖವಾದ ಪ್ರಯೋಜನ ಅದರ ಬಗ್ಗೆ ಒಂದು ಪ್ರಶ್ನೆ ಇದೆ ಇಲ್ಲಿ ಒಂದನೇದು ಆಯ್ಕೆ ಬಾಹ್ಯ ಸಾಧನ ಹಂಚಿಕೆ ಪೆರಿಫೆರಲ್ ಶೇರಿಂಗ್ ಎರಡನೇ ಆಯ್ಕೆ ಕಡತ ಭದ್ರತೆ ಮೂರನೇದು ರಕ್ಷಣೆ ನಾಲ್ಕನೇದು ರಿಲಯಬಿಲಿಟಿ ಅಥವಾ ವಿಶ್ವಾಸಾರ್ಹತೆ ಹಾಗೆ ನೋಡಿದರೆ ಇವು ನಾಲ್ಕು ಸರಿಯಾದ ಆಯ್ಕೆಗಳೇ ಅತ್ಯಂತ ಪ್ರಮುಖವಾದಂಥ ಆಯ್ಕೆ ಯಾವುದು ನಾವು ಮಾಡಬೇಕು ಅಂತಂದರೆ ಬಾಹ್ಯ ಸಾಧನ ಹಂಚಿಕೆ ಆಯ್ಕೆ ಸಂಖ್ಯೆ ಒಂದು ಪೆರಿಫೆರಲ್ ಶೇರಿಂಗ್ ದ ಮೇಜರ್ ಅಡ್ವಾಂಟೇಜ್ ಆಫ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಈಸ್ ಶೇರಿಂಗ್ ದ ಪೆರಿಫೆರಲ್ಸ್ ಅಂದರೆ ಹಾರ್ಡ್ ಡಿಸ್ಕನ್ನು ಶೇರ್ ಮಾಡ್ಬೋದು ಪ್ರಿಂಟರ್ಗಳನ್ನು ಶೇರ್ ಮಾಡ್ಬೋದು ಫೈಲ್ಸ್ಗಳನ್ನು ಶೇರ್ ಮಾಡ್ಬೋದು ಈ ರೀತಿ ಬೇರೆ ಬೇರೆ ಯಂತ್ರಾಂಶ ಮತ್ತು ತಂತ್ರಾಂಶ ಅಂದರೆ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಬೋತ್ ಯು ಕ್ಯಾನ್ ಶೇರ್ ಬೈ ಯೂಸಿಂಗ್ ದಿ ಕಂಪ್ಯೂಟರ್ ನೆಟ್ವರ್ಕ್ಸ್ ಇದು ಆದ್ದರಿಂದ ಅತ್ಯಂತ ಸಮರ್ಪಕವಾದಂಥ ಆಯ್ಕೆ ಯಾವುದು ಅಂತಂದರೆ ಪೆರಿಫೆರಲ್ ಶೇರಿಂಗ್ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ ಕಂಪ್ಯೂಟರ್ನಲ್ಲಿನ ಅತಿ ವೇಗದ ಸ್ಮರಣಾಂಗ ಯಾವುದು ಅಂತ ಪ್ರಶ್ನೆ ರ್ಯಾಮ್ ಆಯ್ಕೆಗಳು ರ್ಯಾಮ್ ಕ್ಯಾಶೆ ರಾಮ್ ಮತ್ತು ಹಾರ್ಡ್ ಡಿಸ್ಕ್ ಇದರಲ್ಲಿ ಅತ್ಯಂತ ವೇಗದ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಯ್ಕೆ ಸಂಖ್ಯೆ ಎರಡು ಕ್ಯಾಶ್ ಮೆಮೊರಿ ಅಂಥೇಳಿ ಓದಬೇಕಿದ್ನ ರ್ಯಾಮ್ ಅಂದರೆ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ ಸ್ವಲ್ಪ ಮಟ್ಟಿನ ವೇಗ ರಾಮ್ ಎಂದರೆ ರೀಡ್ ಓನ್ಲಿ ಮೆಮೊರಿ ಅತಿ ಕಡಿಮೆ ವೇಗ ಕ್ಯಾಶ್ ಮೆಮೊರಿ ಅತ್ಯಂತ ಹೆಚ್ಚು ವೇಗ ಹಾರ್ಡ್ ಡಿಸ್ಕ್ ಎನ್ನುವುದು ಇವು ಮೂರಕ್ಕೂ ಸಂಬಂಧ ಇಲ್ಲದ ಆಯ್ಕೆ ಹಾರ್ಡ್ ಡಿಸ್ಕ್ ಇದನ್ನು ಸೆಕೆಂಡರಿ ಮೆಮೊರಿ ಅಥವಾ ಆಕ್ಸಿಲರಿ ಮೆಮೊರಿ ಅಂಥೇಳಿ ಕರಿತೀವಿ ಮೊದಲಿನ ಮೂರು ಆಯ್ಕೆಗಳು ರ್ಯಾಮ್
ಕ್ಯಾಶ್ ಮೆಮೊರಿ ಮತ್ತು ರಾಮ್ ಇವು ಎಲ್ಲಾನೂ ನಾವು ಏನು ಅಂತ ಮೇನ್ ಮೆಮೊರಿ ಅಂಥೇಳಿ ಕರಿತೀವಿ ಮೇನ್ ಮೆಮೊರಿ ಅಥವಾ ಪ್ರೈಮರಿ ಮೆಮೊರಿ ಅಂತೇಳಿ ಅಂದರೆ ಇವು ಮೂರು ಗಣಕಯಂತ್ರ ಅಥವಾ ಕಂಪ್ಯೂಟರ್ನ ಅವಿಭಾಜ್ಯ ಅಂಗಗಳು ಎಂದು ಅರ್ಥ ಹಾರ್ಡ್ ಡಿಸ್ಕ್ ಇದನ್ನು ನೀವು ಹಾರ್ಡ್ ಡಿಸ್ಕ್ ಅಥವಾ ಪೆನ್ ಡ್ರೈವ್ ಇವು ಎಲ್ಲ ಅನುಗಳನ್ನು ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಅಥವಾ ಆಕ್ಸಿಲರಿ ಸ್ಟೋರೇಜ್ ಡಿವೈಸಸ್ ಎಂದು ಕರಿತೀವಿ ಆಯಿತು ಸ್ನೇಹಿತರೆ ಇವತ್ತಿನ ಈ ಪ್ರೆಸೆಂಟೇಷನ್ದಲ್ಲಿ ಸದ್ಯಕ್ಕೆ ನಾವು ಕೆಲವೊಂದು ಪ್ರಶ್ನೆಗಳನ್ನು ಮತ್ತು ಅವುಗಳಿಗೆ ಸಂಬಂಧಪಟ್ಟಂಥ ಸರಿಯಾದ ಉತ್ತರಗಳನ್ನು ನೋಡಿದ್ವಿ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಹೊಸ ಹೊಸ ಪ್ರಶ್ನೆಗಳೊಂದಿಗೆ ಮತ್ತು ಅವುಗಳ ಸರಿಯಾದ ಉತ್ತರಗಳೊಂದಿಗೆ ನಿಮ್ಮ ಮುಂದೆ ನಾನು ಬರುವ ದಿನಗಳಲ್ಲಿ ಬರುತ್ತೇನೆ ಅಲ್ಲಿವರೆಗೆ ನಿಮಗೆಲ್ಲರಿಗೂ ಶುಭವಾಗಲಿ ನಮಸ್ಕಾರ